ನಮಸ್ತೆ ಝೀ ಕನ್ನಡ ನ್ಯೂಸ್ ವೀಕ್ಷಕರಿಗೆ ವೆರಿ ವೆರಿ ಗುಡ್ ಮಾರ್ನಿಂಗ್. ಜನವರಿ 3, 2023 ಮಾರ್ಕೆಟ್ ಮಾತು. ಇವತ್ತು ಮಾರ್ಕೆಟಿನ ಕ್ಲೂಸ್ ಏನು, ಮಾರ್ಕೆಟ್ನ ಯಾವ ಪ್ರಾಬಬಿಲಿಟಿಲಿ ಮೈಂಡ್ ಸೆಟ್ಟಲ್ಲಿ ಥಿಂಕ್ ಮಾಡಬೇಕು ಹಾಗೂ ಮಾರ್ಕೆಟ್ಸಲ್ಲಿ ಹೇಗೆ ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ತಿಳ್ಕೊಳ್ಳೋ ಸಮಯ ಬಂದಿದೆ. ಬನ್ನಿ ಸ್ಕ್ರೀನ್ ನೋಡೋಣ ಏನಾಗಿದೆ ಅಂತ, ಗ್ಲೋಬಲ್ ಮಾರ್ಕೆಟ್ಸ್ ಏನಾಗಿದೆ ಅಂತ. ಗ್ಲೋಬಲ್ ಮಾರ್ಕೆಟ್ಸ್ ಲಾಸ್ಟ್ ಫ್ಯೂ ವೀಕ್ಸಿಂದ ಸೈಡ್ ವೇಸಿಂದ ಡೌನ್ ಟ್ರೆಂಡ್, ಬೇರಿಷ್ ಟ್ರೆಂಡ್ ಇದೆ. ಹಾಗೂ ಯು ಎಸ್ ಮಾರ್ಕೆಟು ಹಾಗೂ ಮೋಸ್ಟ್ ಆಫ್ ದ ಯುರೋಪಿಯನ್ ಮಾರ್ಕೆಟ್ಸ್ ನೆನ್ನೆ ರಜಾ ಇದ್ದಿದ್ದರಿಂದ ಇವತ್ತಿಂದ ಮಾರ್ಕೆಟು ರಿಯಲ್ ಕಲರ್ಸ್, 2023 ರಿಯಲ್ ಕಲರ್ಸ್ ಸ್ಟಾರ್ಟ್ ಆಗುತ್ತೆ. ಏನಾಗುತ್ತೆ ಮಾರ್ಕೆಟಲ್ಲಿ ಅಂತ ನಾವು ನೋಡಬೇಕಾಗತ್ತೆ. ಇನ್ನು ಏಷ್ಯನ್ ಮಾರ್ಕೆಟ್ಸ್ ಯಾವುದೇ ಅದೀಗ ಓಪನ್ ಇದೆಯೋ ಅದೆಲ್ಲವೂ ಸ್ವಲ್ಪ ನೆಗೆಟಿವಲ್ಲಿದೆ. ಬೇರ್ಸ್ ಅಪ್ಪರ್ ಹ್ಯಾಂಡಲ್ ಇದ್ದಾರೆ, ಬೇರ್ಸ್ಗೆ ಭಾಳ ಶಕ್ತಿ ಇದೆ, ಅವರು ಟ್ರೇಡ್ ಆಗ್ತಾಯಿದ್ದಾರೆ. ಹಾಗೂ ಇಂಡಿಯನ್ ಮಾರ್ಕೆಟ್ಸಲ್ಲಿ ಈಗ ಏನಾಗ್ಬೋದು, ಏನು ಆಯಿತು ನಿನ್ನೆ ಅಂತ ತಿಳ್ಕೊಳ್ಳೋ ಸಮಯ. ಬನ್ನಿ ಸ್ಕ್ರೀನ್ ನೋಡೋಣ ಡೈರೆಕ್ಟ್ಲಿ. ವಿ ವಿಲ್ ಲುಕ್ ಇನ್ ಟು ದ ಸ್ಕ್ರೀನ್. ಸ್ಕ್ರೀನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಿನ್ನೆ ನಿಫ್ಟಿ 18,197 ಕ್ಲೋಸ್ ಆಗಿದೆ. ನೋಡಿ ನಿಫ್ಟಿ ನಿನ್ನೆ ಸ್ವಲ್ಪ ಪಾಸಿಟಿವ್ ಆಗಿ ಗ್ಯಾಪ್ ಡೌನ್ ಏನು ಆಗಲಿಲ್ಲ, ಎಷ್ಟಾಗ್ಬೋದು ಅಂತ ಅಂದ್ಕೊಂಡಿದ್ವೋ ಅಷ್ಟು ಆಗಲಿಲ್ಲ. ಬಟ್ ಅಲ್ಲಿಂದ ಮಾರ್ಕೆಟ್ ಮೇಲೆ ಹೋದವು. ಅದಕ್ಕೆ ಹಿಂದಿನ ದಿನ ನೋಡಿ ನೆಗೆಟಿವ್ ಸೆಂಟಿಮೆಂಟ್ ಇತ್ತು. ಈಗ ನಿನ್ನೆನೂ ಒಂಚೂರು ಮಾರ್ಕೆಟ್ ಎಲ್ಲಿವರೆಗೂ ಹೈ ಹೋಗಿತ್ತು, 18,215 ಹಾಗೂ ನೆನೆಯ ಲೋ 18,086. ವೀಕ್ಷಕರೇ ನೆನ್ಪಿಟ್ಕೋಬೇಕು, ಆಲ್ ಟ್ರೇಡಿಂಗ್ ಕಮ್ಯುನಿಟೀಸ್ ನೆನ್ಪಿಟ್ಕೋಬೇಕು. ಸಿ ಇನ್ವೆಸ್ಟರ್ಸ್ಗೆ ಡೇ ಟು ಡೇ ಮೂಮೆಂಟ್ಸ್ ನೆಸೆಸಿಟಿ ಇರಲ್ಲ ನೋಡೋದು. ನೋಡಿ ಫಸ್ಟ್ ರೂಲ್ ಏನು ಅಂದರೆ, ಇನ್ವೆಸ್ಟ್ಮೆಂಟಲ್ಲಿ ಫಸ್ಟ್ ರೂಲ್ ಏನಂದರೆ ಇಟ್ ಶುಡ್ ಬಿ ಅ ಬೋರಿಂಗ್ ಪ್ರೊಫೆಷನ್. ಇನ್ವೆಸ್ಟರ್ಸ್ಗೆ ಬೋರಿಂಗ್ ಆಗಬೇಕು. ಮಾರ್ಕೆಟಲ್ಲಿ ನೀವು ಡಿಸೈರು ಹಾಗೂ ಫಾಸ್ಟ್ ಮೂಮೆಂಟು, ಏನೋ ಒಂದು ರಶ್ಶು, ಎಮೋಷ್ನಲ್ ಚೇಂಜಸ್ಸು, ಆ ಎಕ್ಸೈಟ್ಮೆಂಟ್ ಮಾರ್ಕೆಟ್ಸಲ್ಲಿ ಆಗಬಾರ್ದು. ಮಾರ್ಕೆಟ್ಸ್ ಈಸ್ ಆಲ್ವೇಸ್ ಅ ಬೋರಿಂಗ್. ಅಂದರೆ ನಿಮ್ಗೆ ಯಾವ ಲೆವೆಲ್ ಬೇಕೋ ಅಲ್ಲಿ ಮಾತ್ರ ಟ್ರೇಡ್ ಮಾಡಬೇಕು. ಆ ಲೆವೆಲ್ ಎಕ್ಸಿಕ್ಯೂಷನ್ ಆದಾಗ ಮಾತ್ರ ನೀವು ಟ್ರಿಗರ್ ಆದಾಗ ಎಕ್ಸಿಕ್ಯೂಷನ್ ಮಾಡಬೇಕಾಗತ್ತೆ. ಸೊ ಇನ್ವೆಸ್ಟ್ಮೆಂಟ್ ಈಸ್ ಆಲ್ ಅಬೌಟ್ ವೇಟಿಂಗ್. ಯಾರು ಗಟ್ಟಿಯಾಗಿ ಸಿಟ್ ಟೈಟ್ ಮಾಡ್ತಾರೆ ಅವ್ರಿಗೇ ಪ್ರತಿಫಲ. ಹಾಗೂ ಈ ವರ್ಷದಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಆಲ್ ಟ್ರೇಡರ್ಸ್ ಕಮ್ಯುನಿಟಿಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ಲಾಸ್ಟ್ ಕೋವಿಡ್ ಸೀಸನಿಂದ ಮಾರ್ಕೆಟ್ ಸ್ಟ್ರಕ್ಚರ್ ಏನಾಗಿದೆ ಅಂದರೆ ಬೈ ಆನ್ ಡಿಪ್ಸ್ ಆಗಿದೆ. ಅಂದರೆ ಮಾರ್ಕೆಟ್ ಎಲ್ಲೆಲ್ಲಿ ಕರೆಕ್ಷನ್ ತೊಗೊಳುತ್ತೋ ಅಲ್ಲಿ ಮಾರ್ಕೆಟ್ ಸ್ವಲ್ಪ ಹೊತ್ತಾದ ಮೇಲೆ ಮೇಲೆ ಹೋಗ್ತಿದೆ. ಸೊ ಪೀಪಲ್ ಹ್ಯಾವ್ ಫರ್ಗಾಟನ್. ಮಾರ್ಕೆಟಲ್ಲಿ ಪಾರ್ಟಿಸಿಪೆಂಟ್ಸ್ ಮರ್ತೋಗಿದ್ದಾರೆ. ಏನಂತ ಕರೆಕ್ಷನ್ನು ಲಾಂಗ್ ಟರ್ಮಲ್ಲಿ ಟೈಮ್ ಕರೆಕ್ಷನ್ ಅಂತೀವಿ ಅಥವಾ ಪ್ರೈಸ್ ಕರೆಕ್ಷನ್ ಅಂತೀವಿ, ಮರ್ತೋಗ್ಬಿಟ್ಟಿದ್ದಾರೆ. ಅಂದರೆ ಮಾರ್ಕೆಟ್ ಡೌನ್ ಆದಾಗ ಮಾರ್ಕೆಟ್ ಯಾವಾಗಲೂ ಬೈ ಮಾಡಿದ್ರೆ ಮೇಲೋಗುತ್ತೆ, ಬಿದ್ದಾಗೆಲ್ಲ ಮೇಲೆ ಹೋಗುತ್ತೆ ಅಂತಿದ್ರೆ ಒಂದಲ್ಲ ಒಂದಿನ ನೆನ್ಪಿಟ್ಕೊಳ್ಳಿ, ಡೋಂಟ್ ಕ್ಯಾಚ್ ದ ಫಾಲಿಂಗ್ ನೈಫ್ಸ್. ಅಂದರೆ ನೈಫ್ ಬೀಳ್ತಿರುವ ಕ್ಯಾಚ್ ಮಾಡೋಕ್ಕೆ ಹೋಗಬಾರ್ದು, ಕೈಗೆ ಏಟಾಗುತ್ತೆ ಅಲ್ವಾ. ಅದೇ ಥರ ಎಲ್ಲ ಟೈಮಲ್ಲೂ ಬೈ ಆನ್ ಡಿಪ್ಸ್ ವರ್ಕ್ ಆಗಲ್ಲ. ನೋಡಿ ಇದೆಲ್ಲ ಏನೇ ಕಮೆಂಟ್ರಿ ಸ್ಟ್ರಾಟಜೀಸು ಆಫ್ಟರ್ ಮಾರ್ಕೆಟ್ ಅವರ್ ಕೊಡೋದ್ರಲ್ಲಿ ಈಸಿ ಇರುತ್ತೆ, ಬಿಫೋರ್ ಮಾರ್ಕೆಟಲ್ಲಿ ಕೊಡೋದು ಈಸಿ ಇರುತ್ತೆ. ಬಟ್ ಎಕ್ಸಿಕ್ಯೂಷನ್ ಟೈಮಲ್ಲಿ ಏನು ಮಾಡೋದು, ಆ್ಯಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ವೆಸ್ಟಿಂಗ್ ಕಮ್ಯುನಿಟಿಗೆ ಈ ವರ್ಷ ಸ್ವಲ್ಪ ನಾನು ನಿನ್ನೆ ಕಾರ್ಯಕ್ರಮದಲ್ಲಿ ಏನೇನು ತಿಳಿಸಿದ್ದೀನಿ ನೀವು ನೋಡ್ಬೋದು. ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಫಾಸ್ಟ್ ಆಗಿರಬೇಕು, ಅಜೈಲ್ ಆಗಿರಬೇಕು, ಗ್ಲೋಬಲ್ ಎನ್ವೈರ್ಮೆಂಟ್ ಏನಾಗ್ತಿದೆ ಅಂತ ನೋಡಬೇಕು. ಡೊಮೆಸ್ಟಿಕಲಿ ನಾವು ಚೆನ್ನಾಗಿ ಮಾಡ್ತಾಯಿದ್ದೀವಿ, ಹಾಗಂತ ಫಾರ್ ಎವರ್ ಡೊಮೆಸ್ಟಿಕ್ ಟ್ರಿಗರ್ಸಲ್ಲೇ ಮಾರ್ಕೆಟ್ ಮೇಲೆ ಹೋಗಲ್ಲ. ನೋಡಿ ಲಾಸ್ಟ್ ಮಂತು FIIs ಸೆಲ್ ಮಾಡಿದ್ದಾರೆ, DIIs ಜಾಸ್ತಿ ಬೈ ಮಾಡಿದ್ದಾರೆ, ರೀಟೇಲ್ ಪಾರ್ಟಿಸಿಪೇಷನ್ ಅಂತೂ ತುಂಬ ಜಾಸ್ತಿ ಇದೆ. ಆದರೆ ಯುಫೋರಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲೋ ನಮ್ಮ ರೀಟೇಲ್ ಕ್ಲೈಂಟ್ಸ್ ಟ್ರ್ಯಾಪ್ ಆಗ್ತಾರಾ ನೋಡಬೇಕಾಗತ್ತೆ. ಹಾಗೂ ಬಜೆಟ್ ಬರ್ತಿದೆ, ಬಜೆಟ್ ರ್ಯಾಲಿ ಇದೆ, ಈ ಸೆಂಟಿಮೆಂಟ್ಸ್ ಎಲ್ಲ ಇರೋದ್ರಿಂದ ನಿನ್ನೆ ಒಂದು ಸ್ವಲ್ಪ ಮಾರ್ಕೆಟ್ ಸೈಡ್ ವೇಸಲ್ಲೇ ಇತ್ತು, ಸೈಡ್ ವೇಸ್ ಟು ಪಾಸಿಟಿವೇ ಇತ್ತು. ಇವತ್ತು ಏನಾಗುತ್ತೆ ನೋಡಿ, ನಮ್ಮ ಮ್ಯಾಜಿಕಲ್ ನಂಬರ್ ನಿಮಗೆ ತಿಳಿಸಿದ್ದೀವಿ, 18,220. ನಿಫ್ಟಿಯಲ್ಲಿ 18,220 ಆಗುತ್ತೆ. ಅದ್ರ ಮೇಲಿದ್ದರೆ ಬುಲ್ಸ್ಗೆ ಸ್ವಲ್ಪ ಶಕ್ತಿ ಬರುತ್ತೆ, ಪಾಸಿಟಿವ್ ಆಗಿ ಟ್ರೇಡ್ ಆದಂಗೆ ಅವ್ರಿಗೆ ಒಂದು ಶಕ್ತಿ ಬರುತ್ತೆ 18,220 ಮೇಲಿದ್ದರೆ. ನೆಕ್ಸ್ಟು 270-340 ನೆನ್ಪಿಟ್ಕೊಳ್ಳಿ. ಸೊ 220-270-340 ಬುಲ್ಸು ಈ ರೆಸಿಸ್ಟೆನ್ಸ್ ಝೋನ್ನ ಫೈಟ್ ಮಾಡಿ ಅದ್ರ ಮೇಲೆ ಹೋಗ್ತಾರಾ ಅಂತ ನೋಡಬೇಕಾಗತ್ತೆ. ಏಷ್ಯನ್ ಮಾರ್ಕೆಟ್ಸ್ ಈಗ ಸ್ವಲ್ಪ ಡೌನ್ ಇರೋದ್ರಿಂದ
ನಾವು ಕೂಡ ಒಂದು ಸ್ವಲ್ಪ ನೆಗೆಟಿವಲ್ಲಿ ಮ್ಯೂಟೆಡ್ ಸ್ಟಾರ್ಟ್ ಇರುತ್ತೆ. ಸೊ ಇದೊಂದು ಅರ್ಥ ಮಾಡ್ಕೋಬೇಕು ಅನ್ನೋ ಅಪ್ಸೈಡ್. ಬೇರ್ಸ್ಗೆ ನಿನ್ನೆಯ ಲೋ ವಿಲ್ ಬಿ ವೆರಿ ವೆರಿ ಕ್ರಿಟಿಕಲ್, 18,086. 18,086 18,040 ತುಂಬ ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ ಬೇರ್ಸ್ಗೆ. ಆ ಸಪೋರ್ಟ್ನ ಬ್ರೇಕ್ ಮಾಡಿದ್ರೆ ಆಬ್ವಿಯಸ್ಲಿ 18,000 ಸೈಕಾಲಜಿಕಲ್ ಮಾರ್ಕ್ ಇದೆ ಅಲ್ಲಿಂದ ಮಾರ್ಕೆಟ್ಸು 17,500 ಕಡೆ ಕರ್ಕೊಂಬರೋದಕ್ಕೆ ಬೇರ್ಸ್ ಟ್ರೈ ಮಾಡ್ತಾರೆ. ಇನ್ನೊಂದು 500-700 ಪಾಯಿಂಟ್ ಅಂದರೆ ಒಂದು 3-5%. ಸೊ ನೆನ್ಪಿಟ್ಕೊಳ್ಳಿ, ಈಗ ಸದ್ಯಕ್ಕೆ ಒಂದು ಸ್ಮಾಲ್ ಬ್ಯಾಂಡಲ್ಲಿ ಮಾರ್ಕೆಟ್ ಟ್ರೇಡ್ ಆಗ್ತಿದೆ. ಸೊ ಅದೇ ಹೇಳ್ತಾರೆ, ಬುಲ್ಸು ಬೇರ್ಸು ಸೈಡ್ವೇಸ್ ಇರುವಾಗ, ರೇಂಜ್ ಬೌಂಡ್ ಇರುವಾಗ, ಸುಮ್ಮನೆ ಮಾರ್ಕೆಟಲ್ಲಿ ಏನೂ ಟ್ರೇಡ್ ಮಾಡಿಲ್ಲ ಇದ್ದರೆ ಅದು ಒಂದು ಪೊಸಿಷನ್ ತೊಗೊಂಡಂಗೆ ಅಂತ ಹೇಳ್ತಾರೆ. ಸೊ 18,080-18,040 ವೆರಿ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ಆ ಸಪೋರ್ಟ್ನ ಹೋಲ್ಡ್ ಮಾಡಿದ್ರೆ ತಿರ್ಗಾ ಬುಲ್ಸ್ ಶಕ್ತಿಯಿಂದ ಬರುತ್ತೆ. ನೋಡಿ, ಒಂದು ನೆನ್ಪಿಟ್ಕೊಡಿ, ಎಸ್ಸಲ್ಲಿ ಅಂತ ಬುಲ್ಸ್ ಟ್ರೈ ಕೊಡ್ತಾರೆ ಮೇಲೆ ಹೋಗೋದಕ್ಕೆ ಅಲ್ವಾ, ಆದರೆ ಇನ್ನೂ ಅವ್ರದ್ದು ಗೇಮ್ ಏನಿದೆ ಅಂತ ಗೊತ್ತಿಲ್ಲ. ಸಿ, ಇನ್ನೊಂದು ಅರ್ಥ ಮಾಡ್ಕೋಬೇಕು ನಾವು, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ದ ಮಾರ್ಕೆಟ್. ಮಾರ್ಕೆಟ್ಗೇನೋ ಸುದ್ದಿ ಗೊತ್ತಿದೆ, ಏನು ಬಜೆಟಲ್ಲಿ ಏನು ಆಗ್ಬೋದು ಹಾಗೂ ಏನು ಕ್ಲೂಸ್ ಇರ್ಬೋದು ಅಂತ. ಸೊ ಬುಲ್ಸ್ ಅಂತೂ ಫೈಟ್ ಮಾಡ್ತಾ ಇದ್ದಾರೆ, ಅವರು ಅವ್ರ ಕಡೆ ಕೌಂಟರ್ ಕಡೆಯೇ ಕರ್ಕೊಂಡು ಹೋಗ್ತಿದ್ದಾರೆ. ನಾವು ವಿ ಹ್ಯಾವ್ ಟು ಗೋ ವಿತ್ ದ ಫ್ಲೋ. ನಮ್ಮ ಒಪಿನಿಯನ್ ಏನೇ ಇರ್ಬೋದು, ಮಾರ್ಕೆಟ್ ಒಪಿನಿಯನ್ನ ರೆಸ್ಪೆಕ್ಟ್ ಮಾಡಬೇಕು ನಾವು. ಹಾಗಂತ ಹುಷಾರಾಗಿ ಟ್ರೇಡ್ ಮಾಡಬೇಕು. ಈಗ ಕಾಶಿಯಸ್ಸಲ್ಲಿರೋದೇ ಉತ್ತಮ. ನೋಡಿ, ಈ ಕಾಶಿಯಸ್ ಇದ್ದರೆ ಈಗ ನಮಗೊಂದು ಐಡಿಯಾ ಬರುತ್ತೆ ಏನಾಗುತ್ತೆ ಅಂತ. ಯಾಕಂದರೆ ಇಡೀ ವರ್ಲ್ಡ್ ಥಿಂಕ್ ಮಾಡ್ತಿದೆ ಮಾರ್ಕೆಟ್ ಡೌನ್ ಆಗುತ್ತೆ, ರಿಸೆಷನ್ನು, ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇದೆ ಅಂತ. ಎಲ್ಲರೂ ಒಂದೇ ಥರ ಯೋಚನೆ ಮಾಡ್ತಿರುವಾಗ ಮಾರ್ಕೆಟ್ ಆ ಥರ ನಡೆಯಲ್ಲ. ಇದು ಅಂದ ಕಾಲದಿಂದ ಮಾರ್ಕೆಟ್ಸಲ್ಲಿ ಬಂದಿರೋ ಒಂದು ಗೋಲ್ಡನ್ ಸ್ಟ್ರಾಟಜಿ. ಇಫ್ ಎವ್ರಿಬಡಿ ಆರ್ ಥಿಂಕಿಂಗ್ ಆನ್ ಎ ಸೇಮ್ ಪೇಜ್, ಮಾರ್ಕೆಟ್ ಸರ್ಪ್ರೈಸ್ ಕೊಡುತ್ತೆ, ಮಾರ್ಕೆಟ್ ಬ್ಲಫ್ ಮಾಡುತ್ತೆ. ಸೊ ಮಾರ್ಕೆಟ್ ಏನು ಮಾಡ್ತಿದೆಯೋ ನಮ್ಗೆ ಗೊತ್ತಿಲ್ಲ. ನಾವು ಪ್ರಿಡಿಕ್ಷನ್ ಅಂತೂ ಮಾರ್ಕೆಟಲ್ಲಿ ಮಾಡಬಾರ್ದು. ಮಾರ್ಕೆಟ್ ಹೇಗೆ ನಡೆಯುತ್ತೋ ಆ ಟ್ರೇಡಿಂಗ್ ಸ್ಟ್ರಾಟಜೀಸಲ್ಲಿ ಹೋಗಬೇಕು. ಇನ್ವೆಸ್ಟ್ಮೆಂಟಲ್ಲಿ ನಾನು ಹೇಳ್ದಂಗೆ, ಇನ್ವೆಸ್ಟ್ಮೆಂಟ್ ಈಸ್ ಎ ಬೋರಿಂಗ್ ಆ್ಯಕ್ಟಿವಿಟಿ. ಅಂದರೆ ಎಷ್ಟು ಅಂತ ನೀವು ಅನಾಲಿಸಿಸ್ ಮಾಡ್ತೀರಾ, ಒಂದು ಅನಾಲಿಸಿಸ್ ಮಾಡಿರ್ತೀರಾ, ನಿಮ್ಮ ಪ್ರೈಸ್ ಬರೋ ತನಕ ವೆಯ್ಟ್ ಮಾಡ್ತೀರಾ, ಪೇಷನ್ಸಾಗಿ ವೆಯ್ಟ್ ಮಾಡ್ತೀರಾ, ಡಿಸಿಪ್ಲೀನಾಗಿ ಎಕ್ಸಿಕ್ಯೂಟ್ ಮಾಡ್ತೀರಾ. ಇನ್ವೆಸ್ಟ್ಮೆಂಟ್ಗೆ ಬೇಕಾಗಿರೋದು ಎರಡೇ ಕ್ಯಾರೆಕ್ಟರು, ಎರಡೇ ಇಂಗ್ರೀಡಿಯೆಂಟು, ಒಂದು ಪೇಷನ್ಸು, ಒಂದು ಡಿಸಿಪ್ಲೀನು. ಇದು ನಿಫ್ಟಿಯ ರೇಂಜ್ ಆಯಿತು ಇವತ್ತಿಗೆ. ನಿನ್ನೆ ಕೂಡ ಎಫ್ ಐ ಐಸ್ ಒಂದು ಸ್ಮಾಲ್ ಅಮೌಂಟಾಗಿ ಸೆಲ್ ಮಾಡಿದ್ದಾರೆ. ಸೊ ಎಫ್ ಐ ಐಸಿಂದ ಬೈಯಿಂಗ್ ಬಂದು ಅವರು ಒಂದು 2-3 ದಿನ ಕಂಟಿನ್ಯೂಸ್ ಆಗಿ ಮಾಡಿದಾಗ ಮಾತ್ರ ಮಾರ್ಕೆಟ್ ತಿರ್ಗಾ ಇನ್ನೂ ಸ್ಟೇಬಲ್ ಆಗಿ ಸ್ಟ್ರೆಂತ್ ಆಗಿ ಹೋಗುತ್ತೆ. ಏನೇ ಆದರೂ ಮಾತ್ರ ಬುಲ್ಸ್ನ ನಾವು ಮೆಚ್ಚಲೇಬೇಕು. ಎಷ್ಟೇ ಡೌನ್ ಸೈಡ್ ಟ್ರಿಗರ್ ಬಂದ್ರೂ ಎಂಡ್ ಆಫ್ ದ ಡೇ ಒಂದು ನಡೆಯುತ್ತೆ. 2.5 ನಂತರ ಬುಲ್ಸ್ ಒಂದು ಲಾಸ್ಟ್ ಅವರ್ ಬುಲ್ಸ್ ಅಂತ ಹೇಳ್ಬೋದು. ಅವ್ರು ಬಂದು ಮಾರ್ಕೆಟ್ನ ಗ್ರೀನಲ್ಲಿ ಕ್ಲೋಸ್ ಮಾಡಿ ಪಾಸಿಟಿವಲ್ಲಿ ಮಾಡ್ತಿದ್ದಾರೆ. ಇದು ಎಷ್ಟು ದಿನ ನಡೆಯುತ್ತೆ ಅನ್ನೋದೇ ಕ್ವೆಶನ್ ಮಾರ್ಕ್ ಆಗುತ್ತೆ. ಯಾಕಂದರೆ ಇನ್ನು ರಿಸಲ್ಟ್ ಸೀಸನ್ ಶುರು ಆಗ್ತಿದೆ. ರಿಸಲ್ಟ್ ಸೀಸನ್ಸ್ಗೆ ಪೊಸಿಷನ್ಸ್ ಮಾಡ್ಕೊತಾ ಇರಬೇಕಾಗತ್ತೆ. ಆ ಕಂಪ್ಲೀಟ್ ಕ್ವಾರ್ಟರ್ಲಿ ರಿಸಲ್ಟ್ ಸೀಸನ್ನು, ಬಜೆಟ್ ಅನಾಲಿಸಿಸು ಒಂದೇ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಸಿಗೋದು. ಅದು ಝೀ ಕನ್ನಡ ನ್ಯೂಸ್ ಪ್ರತಿದಿನ 7:30-8:00. ನೀವೇನು ಮಾಡಬೇಕು ಅಂದರೆ ಲಾಸ್ಟ್ ಒಂದು ದಿನದಲ್ಲಿ ಹಾಗೂ ಪ್ರತಿ ಮಿನಿಟ್ ಅಪ್ಡೇಟೆಡ್ ಆಗಿರೋ ಅಪ್ಡೇಟೆಡ್ ನ್ಯೂಸ್ ಆ್ಯಂಡ್ ಇವೆಂಟ್ಸ್ನ ನಿಮಗೆ ಕ್ಲೂಸ್ನ ತಿಳಿಸ್ಕೊಡ್ತೀವಿ. ನೀವು ಇದರಿಂದ ಇಂಡಿಪೆಂಡೆಂಟ್ ಥಿಂಕರ್ ಆದರೆ ಐ ಥಿಂಕ್ ನಮ್ಮ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇದು ನಿಫ್ಟಿಯ ರೇಂಜ್. ಆ ರೇಂಜಲ್ಲಿ ಟ್ರೇಡ್ ಆಗ್ತಿದೆ. ವೆಯ್ಟ್ ಆ್ಯಂಡ್ ವಾಚ್ ಮೋಡಲ್ಲಿದೆ ನಿಫ್ಟಿ. ವೆಯ್ಟ್ ಮಾಡೋಣ. ಹಾಗೂ ಎನಿ ಮಿನಿಟ್ ಅದು ಟ್ರಿಗರ್ ಆದಾಗ ಬ್ರೇಕೌಟು, ಪ್ರಾಪರ್ ಬ್ರೇಕೌಟ್ ಆಗುತ್ತಾ ಅಥವಾ ಬ್ರೇಕ್ ಡೌನ್ ಆಗುತ್ತಾ ಅಂತ ನೋಡಬೇಕಂದ್ರೆ 18,330 ಮೇಲೆ ಕ್ಲೋಸ್ ಆಗಬೇಕು, 18,040 ಕೆಳಗಡೆ ಕ್ಲೋಸ್ ಆಗಬೇಕು ಅವನೇ ಡೌನ್ ಸೈಡ್. ಸೈಕಾಲಜಿಕಲ್ ಮಾರ್ಕ್ 18,000. ಇದು ನಿಫ್ಟಿಯ ಕತೆ ಆಯಿತು. ಬ್ಯಾಂಕ್ ನಿಫ್ಟಿ ಕಡೆ ಹೋಗೋಣ ಬನ್ನಿ. ಬ್ಯಾಂಕ್ ನಿಫ್ಟಿ ಎಲ್ಲಿದೆ, ಏನು ಟ್ರೇಡ್ ಆಗ್ತಿದೆ ಬ್ಯಾಂಕ್ ನಿಫ್ಟಿ ನೋಡಿ. ಬ್ಯಾಂಕ್ ನಿಫ್ಟಿ ಇವಾಗ 43,200 ಹತ್ರ ಕ್ಲೋಸ್ ಆಗಿದೆ. ಎಸ್ ಜೆ ಎಕ್ಸ್ ನಿಫ್ಟಿ ಪಾಸಿಟಿವ್ ತೋರಿಸ್ತಿದೆ. ಈಗ ನೋಡೋಣ ಏನಾಗುತ್ತೆ ಅಂತ. ಬ್ಯಾಂಕ್ ನಿಫ್ಟಿ 43,200. ಬ್ಯಾಂಕ್ ನಿಫ್ಟಿಯ ಅಗೇನ್ ಸೇಮ್ ರೇಂಜಲ್ಲಿ ನಡೀತಿದೆ. 43,500-43,800 ವರೆಗೂ ವೆರಿ 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 ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದೆ. ಬುಲ್ಸು
43,500 to 800 ಮೇಲೆ ಕ್ಲೋಸ್ ಆಗೋಕ್ಕೆ ಶುರುವಾಗಿ ಅಥವಾ ಟ್ರೇಡ್ ಆಗೋಕ್ಕೆ ಶುರುವಾಗಿ ಅದ್ರ ಮೇಲೆ ಒಂದು 2 ದಿನ ಕ್ಲೋಸ್ ಆಗಿ ರಿವರ್ಸಲ್ ಬರುತ್ತಾ, ಅಥವಾ ಅರ್ಧ ಗಂಟೆಯಿಂದ ಟ್ರೇಡ್ ಆಗಿ ಆ ಬ್ರೇಕೌಟ್ ಮಾಡ್ಕೊಂಡು ಒಂದೇ ಸಲ 44,000 ಹೈನ ಏನು ಮಾಡಿದೆ ಡಿಸೆಂಬರಲ್ಲಿ ಮಾಡಿತ್ತು ನೋಡಿ, ಆ ಹೈನ ಬ್ರೇಕ್ ಮಾಡುತ್ತಾ 44,000, ಅದನ್ನು ನಾವು ಕಾದು ನೋಡಬೇಕಾಗತ್ತೆ. ಸೊ 43,500 to 43,800 ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಬೇರ್ಸ್ಗೆ ಶಕ್ತಿ ಬರದೆ ನೋಡಿ, ನಿನ್ನೆಯ ಲೋ 42,961, ಮೊನ್ನೆಯ ಲೋ 42,833, ಹಾಗೂ ಲಾಸ್ಟ್ ಒಂದು 2-3 ದಿನದ ಲೋ ಎಷ್ಟು ಅಂದರೆ 42,630. ಸೊ ನೆನ್ಪಿಟ್ಕೊಳ್ಳಿ, 42,700 ಕೆಳಗಡೆ ಯಾವಾಗ ಮಾರ್ಕೆಟ್ ಶುರು ಆಗುತ್ತೆ ಬರೋದಕ್ಕೆ, ಅಲ್ಲಿಂದ ಕ್ಲೋಸ್ ಆಗುತ್ತಾ, ಅಲ್ಲಿಂದ 2-3 ದಿನ ಕ್ಲೋಸ್ ಆಗುತ್ತಾ, ಅಥವಾ ಅಲ್ಲಿಂದ ಒಂದೇ ಸಲ ಬ್ರೇಕ್ ಡೌನ್ ಮಾಡಿಕೊಂಡು ಒಂದು 700-800 ಪಾಯಿಂಟ್ ಮಾರ್ಕೆಟ್ ಡೌನ್ಫಾಲ್ ಆಗುತ್ತಾ, ನಾವು ಚೆಕ್ ಮಾಡಬೇಕಾಗತ್ತೆ. 42,700 to 43,700 ಅಂದರೆ 1,000 ಪಾಯಿಂಟ್ ರೇಂಜ್ ಪಾಯಿಂಟಲ್ಲಿ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗ್ತಿದೆ. ಈ ಎಕ್ಸ್ಟ್ರೀಮಲ್ಲಿ 42,700, ಆ ಎಕ್ಸ್ಟ್ರೀಮಲ್ಲಿ 43,700, ಈ ವೆರಿ ಇಂಪಾರ್ಟೆಂಟ್ ಬ್ರ್ಯಾಕೆಟಲ್ಲಿ ಮಾರ್ಕೆಟ್ ಟ್ರೇಡ್ ಆಗ್ತಿದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಬ್ಯಾಂಕಿಂಗ್ ನಿಫ್ಟಿಯ ಸ್ಟಾಕ್ಸ್ ಕಡೆ ನೋಡೋಕ್ಕೋದ್ರೆ ನೋಡಿ, ಡಿಸೆಂಬರಿಂದ ಒಂದು ನೆನಪಾಗ್ತಿದೆ ನಮಗೆ, HDFC ಬ್ಯಾಂಕ್ 1,632 ಮೇಲೆ ಇರೋ ತನಕನೂ ಬುಲ್ಸ್ಗೆ ಭಯ ಇಲ್ಲ. 632 ಕೆಳಗಡೆ ಬರ್ತಿದೆ ಅಂದರೆ, ಹಾಗೂ ಭಾಳ ಕಷ್ಟಪಡ್ತಿದೆ 1,632 ಮೇಲೆ ಹೋಗೋದಕ್ಕೆ. ಸೊ 1,632 ಮೇಲೆ ಇದ್ದರೆ ಮಾತ್ರ ಬುಲ್ಸ್ಗೆ ಶಕ್ತಿ ಇರುತ್ತೆ, ಇಲ್ಲಾಂದರೆ ಬೇರ್ಸ್ಗೆ ಒಂದು ಸ್ಮಾಲ್ ಅಪ್ಪರ್ ಹ್ಯಾಂಡ್ ಬರುತ್ತೆ. ಸೊ 1,632 ನೆನ್ಪಿಟ್ಕೊಳ್ಳಿ, ಇಟ್ಸ್ ಅ ಮ್ಯಾಜಿಕಲ್ ಲೆವೆಲ್ಸ್ ಫಾರ್ HDFC ಬ್ಯಾಂಕ್. ಇನ್ನು ICICI ಬ್ಯಾಂಕ್ ನೋಡಿ, ICICI ಬ್ಯಾಂಕ್ ಹೇಗಿದೆ ಅಂದರೆ, ಎಕ್ಸ್ಪೈರಿ ದಿನ ಮಾರ್ಕೆಟ್ ಮೇಲೆ ಹೋಗುತ್ತೆ, ಗುರುವಾರ ಶುಕ್ರವಾರ ಅಗೇನ್ 1.5% ಡೌನ್ ಬರುತ್ತೆ, ತಿರ್ಗಾ ಅದಾಗ ಮಾರನೇ ದಿನ ತಿರ್ಗಾ ಮೇಲೋಗಿದೆ. ಸೊ 3-4 ದಿನದಿಂದ ಫುಲ್ ಕನ್ಫ್ಯೂಷನ್ ಮಾಡಿಬಿಟ್ಟಿದೆ ICICI ಬ್ಯಾಂಕ್ ಎಲ್ಲರಿಗೂ, ಮೇಲೆ ಕೆಳಗೆ ಮೇಲೆ ಕೆಳಗೆ. ಏನಾದರೂ ಆಗಲಿ, ನಾವು ಕ್ಲೋಸಿಂಗ್ ಪ್ರೈಸಸ್ ಅಂತ ಲೆಕ್ಕ ತೊಗೊಂಡ್ರೆ 900 ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಅದು ಅಲ್ಲೇ ಟ್ರೇಡ್ ಆಗ್ತಿದೆ. 900 ಮೇಲೆ ಕ್ಲೋಸ್ ಆಗ್ತಿದ್ರೆ ದೆನ್ ಬುಲ್ಸ್ಗೆ ಒಂದು ಸ್ವಲ್ಪ ಅಪ್ಪರ್ ಹ್ಯಾಂಡ್ ಇದೆ ಅಂತ. 900 ಕೆಳಗಡೆ ಯಾವಾಗ ಟ್ರೇಡ್ ಆಗೋಕ್ಕೆ ಶುರುವಾಗುತ್ತೆ, ಬೇರ್ಸ್ ಗೆದ್ರು ಅಂತ ಅಂದ್ಕೊಳ್ಳಿ. ಬೇರ್ಸ್ ಮತ್ತೊಮ್ಮೆ ಪ್ರವೇಶ ಮಾಡ್ತಾರೆ ರಿಂಗ್ಗೆ, ಅಂದರೆ ಅವ್ರು ಇನ್ನೂ ಕೆಳ ಕರ್ಕೊಂಬರೋದಕ್ಕೆ, ಅವ್ರ ರೇಂಜ್ ಹತ್ರ ಕರ್ಕೊಂಬರೋದಕ್ಕೆ, ಅವ್ರ ಲೆವೆಲ್ಸ್ ಹತ್ರ ಕರ್ಕೊಂಬರೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ HDFC ICICI ಬ್ಯಾಂಕ್ 2 ಬಿಗ್ಗೆಸ್ಟ್ ಬ್ಯಾಂಕ್ಸ್ ಬ್ಯಾಂಕ್ ನಿಫ್ಟಿಯ ವೆಯ್ಟೇಜ್ ಇಂಡೆಕ್ಸಲ್ಲಿ, ಅವರಿಬ್ಬರು ಕ್ರಿಟಿಕಲ್ ಪೊಸಿಷನಲ್ಲಿದ್ದಾರೆ. ಅಂದರೆ ಎರಡು ಈಗ ತಕ್ಕಡಿಯಲ್ಲಿ ಬ್ಯಾಲೆನ್ಸ್ ಮಾಡ್ದಂಗೆ ಇದೆ, ಈ ಕಡೆ ಆದರೆ ಹೋಗ್ಬೋದು ವಾಲ್ಬೋದು, ಇಲ್ಲ ಆ ಕಡೆಗಾದರೆ ವಾಲ್ಬೋದು. ಅಂದರೆ 1,632 ಕಡೆ ಮೇಲೆ ಹೋದರೆ ಬುಲ್ಸ್ಗೆ ಶಕ್ತಿ ಕೊಟ್ಟಂಗಾಗುತ್ತೆ, 1,632 ಕೆಳಗಡೆ ಬಂದರೆ ಬೇರ್ಸ್ಗೆ ಶಕ್ತಿ ಕೊಟ್ಟಂಗಾಗುತ್ತೆ. ಆ ನಂಬರ್ ಹತ್ರ ಎಸ್ ಅಲ್ಲಿ ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಬ್ಲಫ್ ಮಾಡುತ್ತೆ, ಅಥವಾ ಕೆಳಗೆ ಬಂದು ಮೇಲೆ ಹೋಗುತ್ತಾ ಅನ್ನೋದನ್ನ ನಾವು ಕಾದಿ ಎಕ್ಸಿಕ್ಯೂಷನ್ ಮಾಡೋ ಟೈಮಲ್ಲಿ ಇದು ಕಷ್ಟ ಆಗುತ್ತೆ. ತುಂಬ ಈಸಿ ನಮಗೆ ಹೇಳೋದು 1,632 ಮೇಲೆ ಬುಲ್ಸ್ಗೆ ಶಕ್ತಿ ಇರುತ್ತೆ, 1,632 ಕೆಳಗಡೆ ಬೇರ್ಸ್ಗೆ ಶಕ್ತಿ ಇದೆ ಅಂತ ಹೇಳೋದು ತುಂಬ ಈಸಿ. ಆದರೆ ಅದು ಎಕ್ಸಿಕ್ಯೂಟ್ ಮಾಡುವಾಗ ಒಂದು 4-5 ಸಲ ಈ ಕಡೆ ಆ ಕಡೆ ಹೋದಾಗ, ನೀವು ಪೊಸಿಷನ್ಸ್ ತೊಗೊಂಡಾದಾಗ ಆವಾಗ ಕಷ್ಟ ಆಗುತ್ತೆ. ಸೊ ICICI ಬ್ಯಾಂಕ್ 900 ಆಗುತ್ತೆ. ಇನ್ನು ಆ್ಯಕ್ಸಿಸ್ ಬ್ಯಾಂಕ್ ಕೂಡ, ಐ ಥಿಂಕ್ ಆ್ಯಕ್ಸಿಸ್ ಬ್ಯಾಂಕ್ ಒಂಥರ ತುಂಬ ಶಕ್ತಿಶಾಲಿಯ ನೀವು ಬ್ಯಾಂಕ್ ನಿಫ್ಟಿಯ ಸ್ಟಾಕ್ ಅಂದರೆ ತಪ್ಪಾಗೋದು ನೋಡಿ, ಅದೂ ಕೂಡ 941 935 ಮೇಲೆ ಏನಾದರೂ ಟ್ರೇಡ್ ಆಗ್ತಿದ್ರೆ, ಐ ಥಿಂಕ್ ದಟ್ಸ್ ಎ ವೆರಿ ವೆರಿ ಪಾಸಿಟಿವ್ ಸೈನು ಆ್ಯಕ್ಸಿಸ್ ಬ್ಯಾಂಕ್ಗೂ. ಸೊ 935 ನೆನ್ಪಿಟ್ಕೊಳ್ಳಿ. ಇನ್ನು ಕೋಟಕ್ ಬ್ಯಾಂಕ್ ಅಂತೂ ತುಂಬ ಅಂಡರ್ ಪರ್ಫಾರ್ಮೆನ್ಸ್, ಯಾವ ಸ್ಟಾಕ್ ತುಂಬ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಬ್ಯಾಂಕ್ ನಿಫ್ಟಿಲಿ ಅಂದರೆ ಕೋಟಕ್ ಬ್ಯಾಂಕ್. ಸೊ 2023 ಬ್ಯಾಂಕ್ ನಿಫ್ಟಿಗೆ ಯಾರಾದರೂ ಓಪ್ಸ್ ಏನಾದರೂ ಇದ್ದರೆ, ಏನಾದರೂ ಕೋಟಕ್ ಬ್ಯಾಂಕ್ ಇಷ್ಟು ದಿನಗಳಿಂದ ಏನಕ್ಕೆ ಸ್ವಲ್ಪ ಕಷ್ಟದಲ್ಲಿದೆ, ಟ್ರೇಡ್ ಆಗ್ತಿದೆ ಅಂತ ನಾವು ನೋಡಬೇಕು ಅಂದರೆ ನೋಡಿ, ಆಲ್ಮೋಸ್ಟ್ ಅದು ನೀವು ನೋಡೋದಾದರೆ ಅಲ್ಲೇ 2 ವರ್ಷದಿಂದ ಅದೇ ರೇಂಜಲ್ಲೇ ಟ್ರೇಡ್ ಆಗ್ತಿದೆ. ಸೊ ಕೋಟಕ್ ಬ್ಯಾಂಕ್ ವಿಲ್ ಬಿ ದ ಸ್ಟಾಕ್ ಆಫ್ ದ ಇಯರ್, ಐದರ್ ಬ್ರೇಕ್ಔಟ್ ಆಗೋಕ್ಕೆ ಅಥವಾ ಬ್ರೇಕ್ ಡೌನ್ ಆಗೋಕ್ಕೆ, ಈ ಎರಡಕ್ಕೂ ಕೋಟಕ್ ಬ್ಯಾಂಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ,
2020 ನವಂಬರಲ್ಲಿ 1907 ಕ್ಲೋಸ್ ಆಗಿತ್ತು. ಅದಾದ ಮೇಲೆ ಇನ್ನೂ 1825 ಇದ್ದೀವಿ ಅಂದರೆ ಐ ಥಿಂಕ್ ಎಲ್ಲ ಬ್ಯಾಂಕಿಂಗ್ ಸ್ಟಾಕು ಫ್ಲೈಯಿಂಗ್ ಕಲರ್ಸಲ್ಲಿದೆ. ಸಮಥಿಂಗ್ ಈಸ್ ಹೋಲ್ಡಿಂಗ್ ಬ್ಯಾಂಕ್ ಇನ್ ಕೋಟಕ್ ಬ್ಯಾಂಕ್. ನಮಗೆ ಗೊತ್ತಿಲ್ಲದಿರೋದು ಮಾರ್ಕೆಟ್ ಗೊತ್ತಿದೆ, ಆ ಪ್ರೈಸ್ಗೆ ಗೊತ್ತಿದೆ, ಆ್ಯಕ್ಷನ್ಸ್ ಗೊತ್ತಿದೆ. ಸೊ ಮಾರ್ಕೆಟ್ನ ನಾವು ರೆಸ್ಪೆಕ್ಟ್ ಮಾಡೋಣ. ಇಲ್ಲಿ ಬ್ರೇಕ್ ಡೌನ್ ಆಗೋ ವರ್ಷನ ಕೋಟಕ್ ಬ್ಯಾಂಕು, ಅಥವಾ ತಿರ್ಗಾ ಫೀನಿಕ್ಸ್ ಥರ ಹೆದೋಳೋ ವರ್ಷನ ಕೋಟಕ್ ಬ್ಯಾಂಕ್ದು ನೋಡ್ತಾ ಇರಿ. ಇನ್ನು ಕೋಟಕ್ ಬ್ಯಾಂಕ್ ಹೇಳೋದಾದರೆ 18-18 ವೆರಿ ಇಂಪಾರ್ಟೆಂಟ್ ಲೆವೆಲ್ಸು. ಇದು ಟ್ರೇಡಿಂಗಿಗೆ ಆಯಿತು. ಟ್ರೇಡಿಂಗಿಗೆ ಅಂದರೆ ಒಂದು ಸ್ವಲ್ಪ ದಿನಗಳಿಗೆ ಶಾರ್ಟ್ ಟರ್ಮ್ ಟ್ರೇಡಿಗೆ ಟ್ರೇಡರ್ಸ್ಗಳಿಗೆ ಹೇಳಬೇಕಾಗಿರೋ ಲೆವೆಲ್ಸು. ಸೊ 18-18 ಮೇಲೆ ಏನಾದರೂ ಟ್ರೇಡ್ ಆಗ್ತಿದ್ರೆ ಡೆಫಿನೆಟ್ಲಿ ಕೋಟಕ್ ಬ್ಯಾಂಕ್ಗೆ ಒಂದು ಶಕ್ತಿ ಇದ್ದೇ ಇರುತ್ತೆ ಬುಲ್ಸ್ ಕಡೆಯಿಂದ. ಅದರಿಲ್ಲ ಅಂದರೆ ಕಷ್ಟ. 612 ನೋಡಿ, ನಮ್ಮ SBI ಕೂಡ, ಇದು ನಾನು ಆಲ್ರೆಡಿ ಹೇಳ್ತಾನೇ ಇದ್ದೀನಿ, ಒಂದು 20 ದಿನದಿಂದ ಹೇಳ್ತಾ ಇದ್ದೀನಿ ಲೆವೆಲ್ಸು. 612 ಅಲ್ಲೇ ಟ್ರೇಡ್ ಆಗ್ತಿದೆ. ಸೊ ಇವಾಗ ತುಂಬ ಬ್ಯಾಲೆನ್ಸಿಂಗ್ ಆಗಿ ಟ್ರೇಡ್ ಆಗ್ತಿರೋ ಸ್ಟಾಕ್ಸ್ ಬ್ಯಾಂಕ್ ನಿಫ್ಟಿಲಿ ಎಷ್ಟು ಚೆನ್ನಾಗಿದೆ ನೋಡಿ. 612 SBI, 900 ICICI ಬ್ಯಾಂಕ್, 1632 HDFC ಬ್ಯಾಂಕ್, 1818 ಕೋಟಕ್ ಬ್ಯಾಂಕು, 935 ಆಕ್ಸಿಸ್ ಬ್ಯಾಂಕು, ಎಲ್ಲನೂ ಆ ಲೆವೆಲ್ಸ್ ಹತ್ರನೇ ಇದ್ದಾರೆ. ಅಂದರೆ ಹೇಗಿದ್ದಾರೆ ಅಂದರೆ ಮಧ್ಯ ರೋಡಲ್ಲಿದ್ದಾರೆ. ಐದರ್ ಈ ಕಡೆ ಲೆಫ್ಟ್ಗಾದ್ರೆ ಹೋಗ್ಬೋದು ಡೈರೆಕ್ಷನ್ಗೆ, ಅಥವಾ ರೈಟ್ಗಾದ್ರೆ ಹೋಗ್ಬೋದು. ರೈಟ್ಗೆ ಬುಲ್ಸ್ ಅಂದ್ಕೊಂಡ್ರೆ, ಲೆಫ್ಟ್ಗೆ ಬೇರ್ಸ್ ಅಂದ್ಕೊಂಡ್ರೆ, ಯಾವುದೇ ಟೈಮಲ್ಲೂ ಮನ್ಸ್ ಚೇಂಜ್ ಮಾಡಿ ಯಾವ ರೋಡ್ಗೆ ಹೋಗ್ತಾರೋ, ಯಾವ ಡೈರೆಕ್ಷನಲ್ಲಿ ಹೋಗ್ತಾರೋ, ನಾವು ಅದೇ ಡೈರೆಕ್ಷನ್ನ ಫಾಲೋ ಮಾಡಬೇಕಾಗತ್ತೆ. ನೋಡೋಣ. ತುಂಬ ಬ್ಲಫಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಆ ಮೇಲೆ ಹೋಗೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ತುಂಬ ನಾವು ಓವರ್ ಸ್ಮಾರ್ಟು, ಓವರ್ ಅನಾಲಿಸಿಸ್ ಮಾರ್ಕೆಟಲ್ಲಿ ಮಾಡೋ ನೆಸೆಸಿಟಿ ಇರಲ್ಲ. ನಾವು ಹಿಂಗೆ ಹೋಗ್ತಾರೇನೋ, ಹಂಗೆ ಹೋಗ್ತಾರ ಅಂತ ತುಂಬ ಓವರ್ ಅನಾಲಿಸಿಸ್ ನೆಸೆಸಿಟಿ ಇಲ್ಲ. ವಿ ಹ್ಯಾವ್ ಟು ಕೀಪ್ ಇಟ್ ವೆರಿ 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 ಸಿಂಪಲ್ ಇನ್ ದ ಮಾರ್ಕೆಟ್. ನಾವು ಸಿಂಪಲಾಗಿ ಮಾರ್ಕೆಟ್ನ ಇಟ್ಕೊಂಡಾಗ ಖಂಡಿತವಾಗ್ಲೂ ಮಾರ್ಕೆಟ್ ನಮಗೆ ರಿವಾರ್ಡ್ ಮಾಡುತ್ತೆ. ಮಾರ್ಕೆಟ್ನ ನೋಡೋಣ. ಸ್ವಲ್ಪ ಸೈಡ್ ವೇಸಲ್ಲೇ ಟ್ರೇಡ್ ಆಗ್ತಿದೆ. ಆ ಡೌನ್ ಸೈಡ್ನ ಹೋಲ್ಡ್ ಮಾಡ್ತಿದೆ ಬುಲ್ಸು. ಬುಲ್ಸ್ ಮತ್ತಷ್ಟು ಇನ್ನು ಬಂದು ಕೆಳಗಡೆ ಬಂದು ತಿರ್ಗಾ ಮೇಲೆ ಹೋಗಿ ಆಮೇಲೆ ಏನಾದರೂ ಕೆಳಗೆ ಕರ್ಕೊಂಬರ್ತಾರಾ, ಅಥವಾ ಒಂದು ಬೇಸ್ ಫಾರ್ಮೇಷನ್ ಆಗ್ತಿದೆಯಾ? 42,500 43,500 ಒಂದು ಬೇಸ್ ಫಾರ್ಮೇಷನ್ ಆಗ್ತಿದೆಯಾ? ನೆಕ್ಸ್ಟ್ ರಾಕೆಟ್ ಥರ ಒಂದು 2,000 ಪಾಯಿಂಟ್ ಮೇಲೆ ಹೋಗೋಕ್ಕೆ ಈಗ ಒಂದು ಬೇಸ್ ಫಾರ್ಮೇಷನ್ ಆಗ್ತಿದೆಯಾ? ನೋಡಿ, ಆಗೋದಾದರೆ ಇದೇ ಆಗೋದು. ಯಾಕಂದರೆ ಇನ್ನು ಬಜೆಟ್ ಇದೆ, ಹಾಗೂ ರಿಸಲ್ಟ್ ಸೀಸನ್ಸ್ ಇದೆ. ಸೊ ನೆಕ್ಸ್ಟ್ 3-4 ತಿಂಗಳು, ಒಂದು ಕ್ವಾರ್ಟ್ರಲ್ಲಿ ಎರಡೊಂದು ಖಂಡಿತ ಆಗೇ ಆಗುತ್ತೆ. ಅದು ಯಾವ ಕಡೆ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದೇ ಬ್ಯೂಟಿ ಆಫ್ ಸ್ಟಾಕ್ ಮಾರ್ಕೆಟ್. ಎಷ್ಟೇ ಎಕ್ಸ್ಪರ್ಟ್ಸ್ ಆಗಿರ್ಬೋದು, ಎಷ್ಟೇ ವರ್ಷದಿಂದ ಮಾರ್ಕೆಟ್ ಇರ್ಬೋದು, ಇದು ಒಂದೇ ಪ್ರೊಫೆಷನ್ ನೋಡಿ. ಪ್ರತಿದಿನ ನೀವು ಎಕ್ಸ್ಪರ್ಟ್ ಆಗಿ, ಬಿಗಿನರ್ ಆಗಿ ನೀವು ಜೀರೋಯಿಂದನೇ ಶುರು ಮಾಡ್ತೀರಾ. ಯಾಕಂದರೆ ಪ್ರತಿದಿನ ಇಟ್ಸ್ ಎ ನ್ಯೂ ಡೇ, ನ್ಯೂ ಇನ್ ಯುನೀಕ್ ಪ್ಯಾಟರ್ನ್ಸ್ ಬರುತ್ತೆ. ಎವ್ರಿ ಮಿನಿಟ್ ಹೊಸ ಹೊಸ ಪ್ಯಾಟರ್ನ್ ಬರ್ತಾ ಇರುತ್ತೆ. ಆದರೆ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಮಾತ್ರ ನಿಮಗೆ ನಿಮಗೆ ಏನಂತಾರೆ, ಒಂದು ಸ್ವಲ್ಪ ವರ್ಷಗಳಿಂದ ಇದ್ದರೆ ಆ ಎಕ್ಸ್ಪೀರಿಯನ್ಸ್ನ ನೀವು ತಿಳ್ಕೊಂಡು ಆ ಸ್ಕಿಲ್ಸ್ನ ತೊಗೊಂಡಾಗ ಮಾತ್ರ ಮಾರ್ಕೆಟಲ್ಲಿ ಸಸ್ಟೈನಬಿಲಿಟಿ ಅನ್ನೋದಿರುತ್ತೆ. ಅಂದರೆ ನಿಮಗೆ ಒಂಥರ ಪ್ಯಾಟರ್ನ್ಸ್ ಗೊತ್ತಾಗುತ್ತೆ. ಬಿಕಾಸ್ ಈ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಈಸ್ ಆಲ್ ಮೇಡ್ ಫ್ರಮ್ ಹ್ಯೂಮನ್ಸ್ ಎಮೋಷನ್ಸ್. ಹ್ಯೂಮನ್ ಎಮೋಷನ್ಸ್ ಸಾವಿರಾರು ವರ್ಷದಿಂದ ಖುಷಿಯಾದಾಗ ಖುಷಿ ಆಗ್ತಾರೆ, ದುಃಖ ಆದಾಗ ದುಃಖ ಆಗ್ತಾರೆ. ಈ ಎಮೋಷನ್ಸ್ ಚೇಂಜ್ ಆಗಲ್ಲ. ಈ ಎಮೋಷನ್ಸ್ ಹೇಗಿದೆಯೋ ಆ ಎಮೋಷನ್ಸ್ ತಕ್ಕಂಗೆ ಮಾರ್ಕೆಟ್ ಮೇಲೆ ಕೆಳಗೆ ಹೋಗ್ತಿರುತ್ತೆ. ಇದನ್ನು ಪ್ರತಿದಿನ ನೀವು ತಿಳ್ಕೋಬೇಕು ಅಂದರೆ 7:00 ಜೀ ಕನ್ನಡ ನ್ಯೂಸ್ನ ನೋಡಬೇಕಾಗುತ್ತೆ. ನಾಳೆ 7:00 ಇವತ್ತಿನ ಮಾರ್ಕೆಟ್ ಮೂಮೆಂಟ್ಸ್ ಏನಾಯಿತು, ನಾಳೆಯ ಮಾರ್ಕೆಟ್ ಕ್ಲೂಸ್ ಏನು, ಪ್ರಾಬಬಿಲಿಟೀಸ್ ಏನು, ಮಾರ್ಕೆಟ್ ಗ್ಲೋಬಲ್ ಟ್ರೆಂಡ್ ಏನು ಅಂತ ತಿಳಿಸ್ಕೊಡೋಗ್ತೀನಿ. ಅಲ್ಲಿವರೆಗೂ ಧನ್ಯವಾದ. ಸಾಗರ್ US.